ಅನುಭವಸ್ಥ ಮುಖ್ಯಮಂತ್ರಿಗಳು ಸ್ವಚ್ಛ ರಾಜಕಾರಣ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶನೇ ಇಲ್ಲ ಅಂತ ಉತ್ತಮ ರಾಜಕಾರಣವನ್ನ ಈ ನಮ್ಮ ಕರ್ನಾಟಕದಲ್ಲಿ ನಾವು ನಿರೀಕ್ಷೆ ಮಾಡಬಹುದು ಇಬ್ರಿಂದ ಡಿಕೆ ಶಿವಕುಮಾರ್ ಅವರಿಂದ ಅದೇ ತರದ ಬಣನಕ್ಕೆ ಯಾವುದು ತರದ ಇದಿಲ್ಲ ಸರ್ ಯಾವ ತರ ಭೇದ ಭಾವ ಇಲ್ಲ ಏನೇ ಮಾಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರನೇ ಬಟ್ ಇನ್ನೊಂದು ಕರ್ನಾಟಕದಲ್ಲಿ ಇಲ್ಲಿ ಇಲ್ಲಿ ತನ ನಡೆದಂತೆ ನಡೆದಂತ ಸರ್ಕಾರ ಯಾವುದಾದ್ರೂ ಸನ್ಮಾನ್ಯ ಶ್ರೀ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಸರ್ ಈ ಐಂದ ವರ್ಗ ಅನ್ನೋದು ಇಡೀ ಕರ್ನಾಟಕ ಸೀಮಿತ ಆಗಬಾರದು ಇಡೀ ಭಾರತ ದೇಶದಲ್ಲೇ ಐಂದ ವರ್ಗ ಅಖಿಲ ಭಾರತ ಐಂದ ವರ್ಗ ಅಂತ ಹೇಳಿಬಿಟ್ಟು ಇಡೀ ಭಾರತದಲ್ಲೇ ಮಾಡಬೇಕು ಸಿದ್ದರಾಮಯ್ಯವರ ನೇತೃತ್ವದಲ್ಲೇ ಮಾಡಬೇಕು ಸರ್ ಹುಲಿ ಬಂದೈತೆ ಮಾಡುತ್ತೆ ಮುಂದಕ್ಕೂ ಹುಲಿ ಕಂಡ್ರೆ ಐತಿದೆ ಸಿದ್ದರಾಮಯ್ಯ ಸರ್ಕಾರ ಈಗ ರಚನೆ ಆಗಿದೆ ಸಿದ್ದರಾಮಯ್ಯ ಅವರು ಸತತವಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ತಮ್ಮ ಅನಿಸಿಕೆ ತುಂಬಾ ಖುಷಿ ಆಗಿದೆ ಇದಾಗಬೇಕಿತ್ತು ಒಳ್ಳೆ ಆಡಳಿತ ಕೊಡ್ತಾರೆ ಹಿಂದೆ ನೀವೇ ನೋಡಿದಿರಾ 5 ವರ್ಷ ಆಡಳಿತ ಕೊಟ್ಟಿದ್ದು ಅದೇ ರೀತಿ ಎಲ್ಲರನ್ನು ಒಂದೇ ಸಂಭವ ನೋಡ್ಕೊಂಡು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾರೆ ಅಂತ ಅನ್ಕೊಂಡೆ ಕಾಂಗ್ರೆಸ್ ನೀಡಿದ 5 ಗ್ಯಾರಂಟಿಗಳನ್ನ ಈಡೇರಿಸ್ತಾರೆ ಸರ್ ಖಂಡಿತ ಈಡೇರಿಸ್ತಾರೆ ಸರ್ ಯಾವುದೇ ಅನುಮಾನ ಇಲ್ಲ ಆಮೇಲೆ ಅನುಭವಸ್ಥ ಮುಖ್ಯಮಂತ್ರಿಗಳು ಸ್ವಚ್ಛ ರಾಜಕಾರಣ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶನೇ ಇಲ್ಲ ಅಂತ ಉತ್ತಮ ರಾಜಕಾರಣವನ್ನ ಈ ನಮ್ಮ ಕರ್ನಾಟಕದಲ್ಲಿ ನಾವು ನಿರೀಕ್ಷೆ ಮಾಡಬಹುದು ಇಬ್ರಿಂದ ಡಿಕೆ ಶಿವಕುಮಾರ್ ಅವರಿಂದ ಡಿಕೆ ಶಿವಕುಮಾರ್ ಅವರು ಇದಲೇ ಮೊದಲನೇ ಬಾರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ ಇದಕ್ಕೆ ತಮ್ಮ ಅನಿಸಿಕೆ ಹೇಳಿ ಸರ್ ಅವರು ಇದೇ ಫಸ್ಟ್ ಅಲ್ವಾ ಇನ್ನೂ ಅವ್ರಿಗೆ ಏಜ್ ಇದೆ ಮುಂದಿನ ಸರಿ ಚಾನ್ಸ್ ಸಿಗುತ್ತೆ ಈ ಸರಿ ಇದಾಗಿರೋದ್ರಿಂದ ಸಿದ್ದರಾಮಯ್ಯ ಬಿಟ್ಕೊಳ್ಳಿ ಬಿಡಿ ಏನು ತಪ್ಪೇನಿಲ್ಲ ಅವರು ನೀನು ನೆಕ್ಸ್ಟ್ ಸಿ ಎಂ ಆಗ್ತಾರೆ ಕಾಂಗ್ರೆಸ್ನಲ್ಲಿ ಬಣಗಳ ರಾಜಕೀಯ ಇದೆ ಅಂತ ಹೇಳಿ ಬಿಜೆಪಿ ಅವರು ಒಂದು ಹೇಳಿಕೆ ನೀಡಿದ್ದಾರೆ ಇದಕ್ಕೆ ತಮ್ಮ ಅನಿಸಿಕೆ ಹೇಳಿ ಸರ್ ಇಲ್ಲ ಸರ್ ಯಾವುದೇ ತರದ ಬಣನಕ್ಕೆ ಯಾವುದೇ ತರದ ಇದಿಲ್ಲ ಸರ್ ಯಾವ ತರ ಭೇದ ಭಾವ ಇಲ್ಲ ಏನೇ ಮಾಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರನೇ ಬಟ್ ಇನ್ನೊಂದು ಕರ್ನಾಟಕದಲ್ಲಿ ಇಲ್ಲಿ ಇಲ್ಲಿ ತನ ನಡೆದಂತೆ ನಡೆದಂತ ಸರ್ಕಾರ ಯಾವುದಾದ್ರು ಸನ್ಮಾನ್ಯ ಶ್ರೀ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಸರ್ ಕಾಂಗ್ರೆಸ್ ಸರ್ಕಾರ ಸರ್ 2013ರ ನಂತರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದವರು 2013ರಿಂದ 2018ರ ತರ ಯಾವ ರೀತಿಯಾಗಿ 5 ವರ್ಷ ಸುದೀರ್ಘವಾಗಿ ನಡೆಸಿದ್ದಾರೆ ಆಡಳಿತ ಮತ್ತೊಮ್ಮೆ ಅದೇ 5 ವರ್ಷ ಅವರು ಮಾಡ್ಬೋದಾ ಸರ್ ರಾಜಭಾರ ಖಂಡಿತ ಮಾಡೇ ಮಾಡ್ತಾರೆ ಸರ್ ಎರಡೇ ಮಾತೇ ಇಲ್ಲ ಮಾಡೇ ಮಾಡ್ತಾರೆ ಹುಲಿ ಬಂದೈತೆ ಮಾಡುತ್ತೆ ಮುಂದಕ್ಕೂ ಹುಲಿ ಕಂಡ್ರೆ ಆಯ್ತದೆ ಸಿದ್ದರಾಮುಂಡೆ ಹುಲಿ ಮುಂದಕ್ಕೂ ಕಂಡ್ರೆ ಆಯ್ತದೆ ಚೇಂಜಸ್ ಇಲ್ಲ ನೆಕ್ಸ್ಟ್ ಡಿಕೆ ಶಿವಕುಮಾರ್ ಬರ್ತಾರೆ ಐಂದ ವರ್ಗದ ನಾಯಕ ಅಂತೇಳಿ ಅವರು ಒಂದು ಹೆಸರಿದೆ ಈಗ ಸಚಿವ ಸಂಪುಟ ರಚನೆಯಲ್ಲಿ ಐಂದ ವರ್ಗಕ್ಕೆ ಅವರು ಅನ್ಯಾಯ ಆಗಲಾರ ರೀತಿಯಾಗಿ ನೋಡ್ಕೊತಾರೆ ಸರ್ ಸರ್ ಎಲ್ಲರಿಗೂ ಸರಿ ಸಮಾನವಾಗಿ ನೋಡ್ಕೋತಾರೆ ಈ ಐಂದ ವರ್ಗ ಅನ್ನೋದು ಇಡೀ ಕರ್ನಾಟಕ ಸೀಮಿತ ಆಗಬಾರ್ದು ಇಡೀ ಭಾರತ ದೇಶದಲ್ಲೇ ಐಂದ ವರ್ಗ ಅಖಿಲ ಭಾರತ ಐಂದ ವರ್ಗ ಅಂತ ಹೇಳ್ಬಿಟ್ಟು ಇಡೀ ಭಾರತದಲ್ಲೇ ಮಾಡಬೇಕು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಮಾಡಬೇಕು ಸರ್ ಅದು ಭಾಗ್ಯಗಳ ಸರ್ದಾರ ಮತ್ತೊಮ್ಮೆ ಭಾಗ್ಯಗಳನ್ನ ಈಡೇರಿಸ್ತಾರೆ ಸರ್ ಈಡೇರಿಸ್ತಾರೆ ಭಾಗ್ಯ ಸರ್ದಾರ್ ಈಡೇರಿಸ್ತಾರೆ ಭಾಗ್ಯ